ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದ ಮುಖಂಡರು ಬಿಜೆಪಿ ಕಾಂಗ್ರೆಸ್ ಪಕ್ಷಗಳನ್ನು ತೊರೆದು ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ತಾಲೂಕಿನ ಮಧುವನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಹಾಗೂ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಎಂಆರ್ ಮಂಜುನಾಥ್ ಅವರು ಪಕ್ಷದ ಮುಖಂಡರಿಗೆ ಸದಸ್ಯತ್ವ ನೋಂದಣಿ ಪುಸ್ತಕಗಳನ್ನು ಹಸ್ತಾಂತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ನಿಂಗರಾಜು ಹಾಗೂ ಕಾಂಗ್ರೆಸ್ ಮುಖಂಡ ಗುರು ನಂಜಶೆಟ್ಟಿ ತಮ್ಮ ಪಕ್ಷಗಳನ್ನು ತೊರೆದು ಜೆಡಿಎಸ್ಗೆ ಸೇರಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರು ಮಾತನಾಡಿ, ಸದಸ್ಯತ್ವ ಅಭಿಯಾನದ ಮೂಲಕ ಪಕ್ಷದ ಸಂಘಟನೆಗೆ ಚಾಲನೆ ಕೊಟ್ಟಿದ್ದೇವೆ ಅಂದರು. ಬೇರೆ ಬೇರೆ ಹೋಬಳಿಗಳಲ್ಲಿ ಈಗಾಗಲೇ ಪಕ್ಷ ಸಂಘಟನೆ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇದರೊಂದಿಗೆ ಪಾಳ್ಯ ಹೋಬಳಿಯ ಸಂಘಟನೆಗೆ ಈ ವೇದಿಕೆಯ ಮೂಲಕ ಒತ್ತು ಕೊಟ್ಟು ಮುಂಬರುವ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಎಂಬ ಕುರಿತು ಸಲಹೆಗಳನ್ನು ನೀಡುವ ಕಾರ್ಯ ಮಾಡಲಾಗಿದೆ ಅಂತ ಹೇಳಿದರು. ಇನ್ನು ಜೆಡಿಎಸ್ ಮುಖಂಡ ಮುಳ್ಳೂರು ಶಿವಮುಲ್ಲು ಅವರನ್ನು ಜಿಲ್ಲೆಯ ಚುನಾವಣಾ ಸೂಚಕರನ್ನಾಗಿ ಪಕ್ಷ ನೇಮಿಸಿದೆ. ಅವರ ಅನುಭವದ ಆಧಾರದಲ್ಲಿ ಪಕ್ಷ ಅವರಿಗೆ ಸ್ಥಾನಮಾನ ನೀಡಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಮಂಜೇಶ್, ಶಿವಮೂರ್ತಿ, ಪುಟ್ಟಬಸವಶೆಟ್ಟಿ, ಡಿ ರಂಗರಾಜು, ಜನತಾ ಸುಂದರಶೆಟ್ಟಿ, ಮಧುವನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ಹಾಲಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ, ಸಿದ್ದಪ್ಪ ಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ನಾವಿನ್ನೂ ಒಂದು ಸದಸ್ಯತ್ವ ಅಭಿಯಾನ ಮತ್ತು ಒಂದು ಪಕ್ಷದ ಸಂಘಟನೆಗೆ ಒಂದು ಚಾಲನೆ ಕೊಡ್ತಾ ಬೇರೆ ಬೇರೆ ಹೋಬಳಿಗಳಲ್ಲಿ ಎಲ್ಲ ಒಂದು ಚಾಲನೆ ಕೊಟ್ಟು ಮಾಡ್ಕೊಳ್ತಾ ಬಂದಿದ್ದೇವೆ. ಈಗ ಪಾಳ್ಯ ಹೋಬಳಿಯಲ್ಲಿ ಈ ಒಂದು ಮಧುನಹಳ್ಳಿ ಮತ್ತು ಹಿಂದುವಾಡಿ ಮತ್ತು ಪಾಳ್ಯ ಒಂದು ಕೆಲವು ನಾಲ್ಕು ಪಂಚಾಯಿತಿಗಳನ್ನು ಬಿಟ್ಟೋಗಿತ್ತು. ಅದನ್ನು ಈಗ ಏನು ಪ್ರಾರಂಭ ಮಾಡಿದ್ದೇವೆ ಪಾಳ್ಯ ಹೋಬಳಿಯಲ್ಲಿ, ಅದನ್ನು ಮುಂದುವರೆದು ಇವತ್ತು ಏನು ಸದಸ್ಯತ್ವ ಅಭಿಯಾನಕ್ಕೆಲ್ಲ ಪುಸ್ತಕಗಳನ್ನು ಅವ್ರನ್ನ ನಮ್ಮ ಮುಖಂಡರಿಗೆ ಕೊಟ್ಟು ಈಗ ಪ್ರತಿಯೊಂದು ವಾರ್ಡಲ್ಲಿ 50-100 ಜನರಷ್ಟನ್ನು ಒಂದು ಸದಸ್ಯತ್ವ ಅಭಿಯಾನ ಮಾಡ್ತಾಯಿದ್ವಿ. ಅವರ ಮುಂದೆ ಬರ್ತಕ್ಕಂಥ ಚುನಾವಣೆನ ಯಾವ ರೀತಿ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಡ್ತಕ್ಕಂಥವ್ರ ಬಗ್ಗೆ ಅವ್ರಿಗೆ ಮುಂದೆ ಅವರಿಗೆಲ್ಲ ತಿಳಿಸೋದಿದ್ದೇವೆ. ಮತ್ತು ಲಿಂಗರಾಜಣ್ಣವರು ಮತ್ತು ಗುರುನಾಂಕ್ಷೇಟ್ರು ಇಬ್ಬರು ಹಿರಿಯ ಮುಚ್ಚದಿಬ್ಬರು ಅವರು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿ ಸಾರ್ಥಕ ಅನಿಸ್ತಿದೆ. ಹಾಂ, ಮಲ್ಲೂರು ಶಿವಮಲ್ಲಣ್ಣವರಿಗೆ ಪಕ್ಷದ ಜಿಲ್ಲೆ ಚುನಾವಣೆ ಸೂಚಕರನ್ನಾಗಿ ಪಕ್ಷ ಇವತ್ತು ನೇಮಿಸಿದೆ. ಅವರು ಪಕ್ಷದಲ್ಲಿ ಇವತ್ತು ಯಾವುದೇ ಒಂದು ಪದಾಧಿಕಾರಿಗಳು ಮತ್ತು ಇನ್ನು ಅಲ್ಲಿ ನೇಮಿಸ್ತಕ್ಕಂಥ ಯಾವುದೇ ಒಂದು ವಿಚಾರ ಇದ್ದರೂ ಅದು ಅವ್ರ ಜವಾಬ್ದಾರಿ. ಅವರು ಒಟ್ಟಿಗೆ ನಾವು ಇರ್ತೇವೆ.